ದೇಶದಲ್ಲೇ ಸುಪ್ರಸಿದ್ಧವಾದ ರಾಜಕೀಯ ಮನೆತನದ ಮತ್ತೊಂದು ಕುಡಿ ಈಗ ಮತ್ತೊಂದು ವಿಕೃತ ಲೈಂಗಿಕ ಹಗರಣ ನಡೆಸಿರೋದಾಗಿ ಸುದ್ದಿ ಬಂದಿದೆ. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಆಯ್ತು, ಇದೀಗ ಲೈಂಗಿಕ ದೌರ್ಜನ್ಯದ ಆರೋಪಿಗಳ ಲಿಸ್ಟ್ನಲ್ಲಿ ಸೂರಜ್ ರೇವಣ್ಣನ ಹೆಸರು ಕೂಡ ಕೇಳಿಬಂದಿದೆ. ಇದು ಕೂಡ ಕರ್ನಾಟಕ ಕಂಡು ಕೇಳರಿಯದಂತಹ ಕಾಮಕಾಂಡ. ಇಲ್ಲಿ ಸಂತ್ರಸ್ತರಾಗಿರೋದು ಮಹಿಳೆಯರಲ್ಲ, ಬದಲಿಗೆ ಪುರುಷರು ಅನ್ನೋದಷ್ಟೇ ವ್ಯತ್ಯಾಸ. ಹಾಸನದ ಪ್ರಭಾವಿ ಕುಟುಂಬ ದೇವೇಗೌಡ ಅವರ ಕುಟುಂಬದಲ್ಲಿ ಒಂದಾದ ಮೇಲೊಂದರಂತೆ ಕೇಸ್ಗಳು ಫೈಲ್ ಆಗ್ತಾ ಇದೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಲು ಸಾಲು ಕಂಪ್ಲೇಂಟ್ಗಳು ಬಂದಿತ್ತು. ಕೆಲಸದ ಆಮಿಷ ಒಡ್ಡಿ, ದುಡ್ಡಿನ ಆಮಿಷ ಒಡ್ಡಿ, ಅದಕ್ಕೂ ಒಪ್ಪದಿದ್ದಾಗ ಅಧಿಕಾರದ ದರ್ಪದಲ್ಲಿ ಅತ್ಯಾಚಾರ ಕೂಡ ಮಾಡಿದಾರನ್ನೋ ಆರೋಪವನ್ನ ಸಂತ್ರಸ್ತೆಯರು ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳಿದ್ದಂತಹ ಸಾವಿರಾರು ಪೆನ್ಡ್ರೈವ್ಗಳು ಹಾಸನದ ತುಂಬೆಲ್ಲ ಹರಡಿತ್ತು. ಈಗ ಪ್ರಜ್ವಲ್ ರೇವಣ್ಣನ ಅಣ್ಣ ಸೂರಜ್ ರೇವಣ್ಣ ಕೂಡ ದೌರ್ಜನ್ಯ ಮಾಡಿದ್ದಾನೆ ಅಂತ JDS ಕಾರ್ಯಕರ್ತರು ಆರೋಪಿಸಿದ್ದಾರೆ. ಸೂರಜ್ ರೇವಣ್ಣ ಸಲಿಂಗಕಾಮಿ ಅನ್ನೋದು ಈಗಾಗಲೇ ಹಾಸನದಲ್ಲಿ ಜನಜನಿತವಾಗಿ ಹೋಗಿದೆ. ಈಗ ಆತ ನಡೆಸಿರುವಂತಹ ಲೈಂಗಿಕ ವಿಕೃತಿಗಳು ಒಂದೊಂದಾಗಿ ಹೊರಬರ್ತಾ ಇದೆ. ಸೂರಜ್ ರೇವಣ್ಣ ಸಲಿಂಗಕಾಮಿ ಆಗಿದ್ರಿಂದ ಆತನ ಮದುವೆ ಕೂಡ ಹೆಚ್ಚು ದಿನ ಉಳಿದಿಲ್ಲ. ಮದುವೆ ಆದ ಕೆಲವು ದಿನಗಳಲ್ಲಿ ಈ ಜೋಡಿ ಬೇರೆ ಆಗಿದ್ರು. ಇದೀಗ ಇದೇ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರೋ ಸಂತ್ರಸ್ತ ಯುವಕ ಕೊಟ್ಟಿರೋ ಕಂಪ್ಲೇಂಟ್ನಲ್ಲಿ ಸೂರಜ್ ರೇವಣ್ಣ ಹೇಗೆಲ್ಲ ಆ ಯುವಕನನ್ನ ಬಳಸಿಕೊಂಡಿದ್ದ ಅನ್ನೋದನ್ನ ಹೇಳಿದ್ದಾರೆ. ಸೂರಜ್ ರೇವಣ್ಣ ಚನ್ನರಾಯಪಟ್ಟಣದಲ್ಲಿರೋ ತನ್ನ ತೋಟದ ಮನೆಗೆ ಯುವಕರನ್ನ ಕರೆಸಿಕೊಂಡು ವಿಕೃತಿ ಮೆರಿತಾ ಇದ್ದ. ಅಷ್ಟೇ ಇಲ್ಲ, ಈ ಯುವಕ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೇನೆ ಅನ್ನೋದನ್ನು ಕೂಡ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ. ಹಣದ ಆಸೆ ತೋರಿಸಿ ಕೆಲಸ ಕೊಡ್ತೇನೆ ಅಂತ ಹೇಳಿ ನಿನ್ನ ಲೈಫನ್ನ ಸೆಟ್ಲ್ ಮಾಡ್ತೀನಿ ಅನ್ನೋ ಆಮಿಷ ಒಡ್ಡಿ ತನಗೆ ಬೇಕಾದ ಹಾಗೆ ಆ ಯುವಕನನ್ನ ಸೂರಜ್ ರೇವಣ್ಣ ಬಳಸ್ಕೊಂಡಿದ್ದಾನೆ. ಲೈಂಗಿಕ ಕ್ರಿಯೆ ನಡೆಸಿದ್ದಾಗಿ ದೂರಿನಲ್ಲಿ ದಾಖಲಿಸಲಾಗಿದೆ. ಸುಮಾರು 15 ಪುಟಗಳ ಈ ದೂರನ್ನ ಹಾಸನದ SPಗೆ ಈ ಯುವಕ ಬರೆದುಕೊಟ್ಟಿರೋದಾಗಿ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.